ಒಂದಾನೊಂದು ಕಾಲದಲ್ಲಿ ರಾಮಪ್ಪ ಎಂಬ ವ್ಯಾಪಾರಿ ಇದ್ದ. ಪಟ್ಟಣದಿಂದ ಸಾಮಗ್ರಿಗಳನ್ನು ತಂದು ತನ್ನೂರಿನಲ್ಲಿ ಮಾರುತ್ತಿದ್ದ. ರಾಮಪ್ಪನಿಗೆ ಇದು ಮೊದಲ ಕಾಯಕವಲ್ಲ. ಇದಕ್ಕೂ ಮೊದಲು ಹಣ್ಣಿನ ವ್ಯಾಪಾರ, ಬಟ್ಟೆ ವ್ಯಾಪಾರ ಸೇರಿ ಹಲವು ಕಸುಬುಗಳನ್ನು ಮಾಡಿದ್ದ. ಆದರೆ ಎಲ್ಲದರಲ್ಲೂ ನಷ್ಟ ಅನುಭವಿಸುತ್ತಿದ್ದ. ಕಾರಣ, ಆತನ ಜೊತೆಯಲ್ಲಿರುವವರೇ ಆತನಿಗೆ ಮೋಸ ಮಾಡುತ್ತಿದ್ದರು. ರಾಮಪ್ಪ ಶಾಂತ ಸೌಮ್ಯ ಸ್ವಭಾವದವನು. ಜನರನ್ನು ಸುಲಭವಾಗಿ ನಂಬುತ್ತಿದ್ದ. ಜನರು ಅವನ ಒಳ್ಳೆಯತನವನ್ನು ಬಳಸಿಕೊಳ್ಳುತ್ತಿದ್ದರು. ಒಮ್ಮೆ ಆ ಊರಿಗೆ ಒಬ್ಬರು ಸಾಧುಗಳು ಬಂದಿದ್ದರು. ತೀರ್ಥಯಾತ್ರೆಗೆ ಹೊರಟಿದ್ದ ಸಾಧು ದಾರಿಯಲ್ಲಿ ರಾಮಪ್ಪನ ಅಂಗಡಿಯಲ್ಲಿ ಕುಳಿತು ವಿಶ್ರಮಿಸಿಕೊಂಡರು. ಸಾಧು ತುಂಬ ಲವಲವಿಕೆಯಿಂದ ಮಾತನಾಡುತ್ತಿದ್ದರು. ಮಾತು ಮಾತಿಗೂ ಹಾಸ್ಯ ಮಾಡಿ ನಗಿಸುತ್ತಿದ್ದರು. ಹಾಸ್ಯಾತ್ಮಕವಾಗಿ ವಿನೋದವಾಗಿ ನಗು ನಗುತ್ತ ಮಾತನಾಡುತ್ತಿದ್ದ ಸಾಧುವಿನ ಬಳಿ ತನ್ನ ಜೀವನದ ಬಗ್ಗೆ ಹೇಳಿಕೊಳ್ಳಬೇಕು ಎನಿಸಿ, ಸಾಧುಗಳೇ, ನನಗೆ ದಯಾಗುಣ ಹೆಚ್ಚು, ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವನು ಎನ್ನಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ನಾನು ಯಾರೊಂದಿಗೂ ವಾದ ಜಗಳಗಳನ್ನು ಮಾಡುವುದಿಲ್ಲ. ನನ್ನ ಒಳ್ಳೆಯತನ ನನಗೆ ಈಗ ಮಾರಕವಾಗುತ್ತಿದೆ. ಜನರು ನನಗೆ ಮೋಸ ಮಾಡುತ್ತಿದ್ದಾರೆ ಎಂದು ತನ್ನ ಕಥೆಯನ್ನೆಲ್ಲ ವಿವರಿಸಿ ಹೇಳಿದ. ಸಾಧು ಎಲ್ಲವನ್ನು ಕೇಳಿಸಿಕೊಂಡು, ರಾಮಪ್ಪ, ನಿನ್ನ ಸಮಸ್ಯೆ ನನಗೆ ಅರ್ಥವಾಯಿತು. ಇದಕ್ಕೆ ಪರಿಹಾರವೇನು? ನಿನಗೆ ಅರ್ಥವಾಗಬೇಕಲ್ಲವೇ? ಅದಕ್ಕೆ ಒಂದು ಕತೆ ಹೇಳುವೆ. ಈ ಕಥೆಯಲ್ಲೂ ಹಾಸ್ಯ ಇದೆ ಎನಿಸಬಹುದು, ಆದರೆ ಬಹಳಷ್ಟು ಜನರ ಸಮಸ್ಯೆಗೆ ಪರಿಹಾರವಿದೆ ಎಂದು ಕತೆ ಶುರು ಮಾಡಿದರು. ಒಂದಾನೊಂದು ಕಾಡಿನಲ್ಲಿ ಒಂದು ತೋಳವಿತ್ತು. ರಾತ್ರಿ ನಿದ್ದೆ ಮಾಡುತ್ತಿದ್ದಾಗ ಬಗೆ ಬಗೆಯ ಮಾಂಸಗಳನ್ನು ತಾನು ರುಚಿ ನೋಡಿದಂತೆ ಅದಕ್ಕೆ ಕನಸು ಬಿತ್ತು. ಮರುದಿನ ಬೆಳಗ್ಗೆ ಮೇಲೆದ್ದ ತೋಳ ನಾಲಿಗೆ ಚಪ್ಪರಿಸುತ್ತಾ ತನ್ನ ಬೇಟೆಗೆ ಹೊರಟಿತು. ದಾರಿಯಲ್ಲಿ ಮೇಕೆಯೊಂದು ತನ್ನ ನಾಲ್ಕು ಮರಿಗಳೊಂದಿಗೆ ಹುಲ್ಲು ಮೇಯುತ್ತಾ ನಿಂತಿತು. ತೋಳ ಅದರ ಮೇಲೆ ಎಗರಿ, ಆಹಾ, ಎಂಥ ರುಚಿಯಾದ ಊಟ ಮೇಕೆಯೇ! ಈಗಲೇ ನಿನ್ನನ್ನು ನಿನ್ನ ಮರಿಗಳನ್ನು ಒಂದೇ ಏಟಿಗೆ ತಿಂದು ಮುಗಿಸುತ್ತೇನೆ ಎಂದಿತು. ಮೇಕೆ ತಪ್ಪಿಸಿಕೊಳ್ಳಲು ಉಪಾಯ ತೋರದೆ ಹೀಗೆ ಹೇಳಿತು. ತೋಳರಾಯ, ಖಂಡಿತ ನೀನು ನಮ್ಮನ್ನು ತಿನ್ನುವಿಯಂತೆ. ಆದರೆ ಸಾಯುವ ಮುಂಚೆ ದೇವರಿಗೆ ಒಂದು ಸಾರಿ ಪ್ರಾರ್ಥನೆ ಸಲ್ಲಿಸುತ್ತೇನೆ ಎಂದು ಹೇಳಿತು. ಆಗಲಿ, ಹಾಗೆ ಮಾಡು ಎಂದಿತು ತೋಳ. ಮೇಕೆ ತುಸು ಮುಂದೆ ಹೋಗಿ ಗಟ್ಟಿಯಾದ ಸ್ವರದಲ್ಲಿ ಅರಚಿಕೊಳ್ಳಲಾರಂಭಿಸಿತು. ಮೇಕೆಯ ಕಿರುಚಾಟವನ್ನು ಕೇಳಿದ ಕುರುಬ ತೋಳ ಬಂದಿರಬೇಕು ಎಂದು ಊಹಿಸಿ ತನ್ನ ಬೇಟೆ ನಾಯಿಯನ್ನು ಛೂಬಿಟ್ಟ. ನಾಯಿಯನ್ನು ಕಂಡೊಡನೆ ತೋಳ ಪೊದೆಯೊಳಗೆ ಓಡಿಹೋಯಿತು. ಎಂಥ ಊಟ ಕೈತೊಪ್ಪಿ ಹೋಯಿತು ಎಂದು ಕೈಕೈಗಳನ್ನು ಹಿಸುಕಿಕೊಂಡಿತು. ಅನಂತರ ತೋಳ ಬೇರೆ ದಿಕ್ಕಿನಲ್ಲಿ ಹೊರಟಿತು. ಆಗ ನೆಲದ ಮೇಲಿದ್ದ ಕಾಳುಗಳನ್ನು ಹೆಕ್ಕಿ ತಿನ್ನುತ್ತಿದ್ದ ಹುಂಜವೊಂದು ಕಣ್ಣಿಗೆ ಬಿತ್ತು. ಅದನ್ನು ಹಿಡಿದು, ಸಿಕ್ಕಿಬಿದ್ದೆಯ ಹುಂಜಪ್ಪ, ಕೋಳಿಯ ರುಚಿ ನೋಡದೆ ಎಷ್ಟು ದಿನವಾಯಿತು ಎಂದಿತು ತೋಳ. ಹುಂಜ ಒಂದು ಕ್ಷಣ ಯೋಚಿಸಿತು. ತೋಳರಾಯ, ನೀನು ನನ್ನನ್ನು ತಿನ್ನುವುದೇನೋ ಸರಿ, ಆದರೆ ನಾನು ಸಾಯೋದಕ್ಕೂ ಮುಂಚೆ ಒಂದು ಸಾರಿ ಗಟ್ಟಿಯಾಗಿ ಕೊಕೊಕ್ಕೋ ಎಂದು ಕೂಗಿಕೊಳ್ಳುತ್ತೇನೆ ಎಂದು ಕೇಳಿತು. ಓಹೋ, ನಾನು ಅಂಥ ಮೂರ್ಖ ಅಂದು ತಿಳಿದುಕೊಂಡೆಯಾ? ಆ ಮೇಕೆ ಕೂಡ ಹೀಗೆ ಹೇಳಿ ತಪ್ಪಿಸಿಕೊಂಡು ಹೋಯಿತು. ಬೇರೆ ಏನನ್ನು ಮಾತನಾಡದೆ ಸಾಯುವುದಕ್ಕೆ ಸಿದ್ಧನಾಗು ಹುಂಜಪ್ಪ ಎಂದಿತು ತೋಳ. ಹುಂಜ ಹೇಳಿತು, ತೋಳರಾಯ, ನಾನು ನಿನಗೆ ಮೋಸ ಮಾಡುವೆನೆ? ನಿಂಗೆ ಅಷ್ಟು ನಂಬಿಕೆ ಇಲ್ಲದಿದ್ದರೆ ನನ್ನ ಬಾಲವನ್ನು ನಿನ್ನ ಬಾಯಿಯಲ್ಲಿ ಕಚ್ಚಿಕೋ ಎಂದು ಹೇಳಿತು. ಹುಂಜ ತನ್ನ ಕತ್ತನ್ನು ಉದ್ದ ಮಾಡಿ ರೆಕ್ಕೆಗಳನ್ನು ಬಡಿಯುತ್ತಾ ಕೂಗಲಾರಂಭಿಸಿತು. ಅದು ಹಾಗೆ ಮಾಡಿದಾಗ ಹುಂಜದ ಪುಕ್ಕವೊಂದು ತೋಳದ ಗಂಟಲಿಗೆ ಹೋಗಿ ಕಚಗುಳಿ ಇಟ್ಟಂತಾಯಿತು. ತೋಳನಿಗೆ ಸೀನು ಬಂತು. ಅದು ಸೀನುವಾಗ ಬಾಯಲ್ಲಿದ್ದ ಹುಂಜದ ಬಾಲ ಬಿಟ್ಟು ಹೋಯಿತು. ಆ ಸಮಯಕ್ಕೆ ಕಾಯುತ್ತಿದ್ದ ಹುಂಜ ತಕ್ಷಣ ಹಾರಿ ಮರದ ಮೇಲೆ ಹೋಗಿ ಕುಳಿತುಕೊಂಡಿತು. ಕೊಕೊಕ್ಕೋ ಎಂದು ಕೂಗಿಕೊಂಡಿತು. ಸಪ್ಪೆ ಮುಖದೊಂದಿಗೆ ತೋಳ ಮುಂದೆ ನಡೆಯಿತು. ತೋಳ ಹಾಗೆ ಮುಂದಕ್ಕೆ ನಡೆಯುವಾಗ ನೀರಿನ ಬದಿಯಲ್ಲಿ ಕೊಬ್ಬಿದ ಬಾತುಕೋಳಿ ಕಂಡಿತು. ತೋಳ ಅದನ್ನು ಹಿಡಿದುಕೊಂಡಿತು. ಸಾಯೋಕ್ಕೂ ಮುಂಚೆ ಯಾವ ಕೋರಿಕೆನೂ ಕೇಳಬೇಡ, ನಾನು ಎರಡು ಸಾರಿ ಮೋಸ ಹೋಗಿದ್ದೀನಿ ಎಂದಿತು ತೋಳ. ಆಗ ಬಾತುಕೋಳಿ, ಸಾಯೋದೇ ಉಂಟಂತೆ, ಕೋರಿಕೆ ಯಾಕೆ ಬೇಕು? ನಾನು ಮುದಿಯಾದೆ, ಬದುಕೋಕೆ ನನಗೂ ಇಷ್ಟವಿಲ್ಲ. ಆದರೆ ನಾನಿಷ್ಟು ಕೊಳಕಾಗಿದ್ದೀನಿ, ಹೇಗೆ ತಿಂತೀಯಾ? ಈ ನೀರಿನಲ್ಲಿ ಸ್ವಲ್ಪ ಮೈ ತೊಳೆದುಕೊಳ್ತೇನೆ, ಆಮೇಲೆ ನೀನು ನನ್ನನ್ನು ತಿನ್ನಬಹುದು. ನಿನಗೆ ಸಂದೇಹವಿದ್ದರೆ ನನ್ನ ಬಾಲ ಕಚ್ಚಿಕೋ ಎಂದಿತು. ತೋಳ ಒಪ್ಪಿ ಅದರ ಬಾಲ ಕಚ್ಚಿಕೊಂಡಿತು. ಬಾತುಕೋಳಿ ನೀರಿಗಿಳಿದು ತನ್ನ ಕೊಕ್ಕಿನಿಂದ ನೀರನ್ನು ಮೈಮೇಲೆ ಸಿಂಪಡಿಸಿಕೊಂಡಿತು. ತೋಳರಾಯ, ಬಾಲನ ಸ್ವಲ್ಪ ಸಡಿಲ ಬಿಡು, ನೀರಲ್ಲೊಂದು ಮುಳುಗು ಹಾಕ್ತೀನಿ ಎಂದಿತು ಬಾತುಕೋಳಿ. ತೋಳ ಬಾಲವನ್ನು ಸಡಿಲ ಬಿಟ್ಟು ದೇ ತಡ. ಬಾತುಕೋಳಿ ನೀರಿನಲ್ಲಿ ಮುಳುಗಿ ಒಳಗೆ ಈಜಿ ಆಚೆಯ ದಡ ಸೇರಿತು.
ತನ್ನ ದುರಾದೃಷ್ಟಕ್ಕಾಗಿ ವ್ಯಸನ ಪಡುತ್ತಾ ತೋಳ ಮುಂದುವರೆಯಿತು. ಆಗ ಅದಕ್ಕೊಂದು ಕುದುರೆ ಕಂಡಿತು. ನೀನು ಯಾವ ಮಾತು ಹೇಳದೆ ಸಾಯೋದಕ್ಕೆ ಸಿದ್ಧನಾಗು ಕುದುರೆ, ನನಗಂತೂ ಹಸಿವೆಯಿಂದ ಪ್ರಾಣ ಹೋಗ್ತಿದೆ ಎಂದಿತು ತೋಳ. ನನ್ನನ್ನು ಯಾರು ಹಿಂಸೆ ಮಾಡಬಾರದು ಎಂದು ರಾಜ ಆಜ್ಞೆ ಮಾಡಿದ್ದಾನೆ, ಅದು ನಿನಗೆ ತಿಳಿಯದೆ ಎಂದು ಕುದುರೆ ಹೇಳಿತು. ನಾನು ಅದನ್ನೆಲ್ಲ ನಂಬೋದಿಲ್ಲ ಎಂದು ತೋಳ ಸಿಟ್ಟಿನಿಂದ ಹೇಳಿತು. ನಾನು ಸುಳ್ಳು ಹೇಳಲ್ಲ, ರಾಜನ ಕಾಗದ ನನ್ನ ಬಲಗಾಲಿನ ಗೊರಸಿನಲ್ಲಿದೆ, ನೋಡಬೇಕಾದರೆ ಎಂದಿತು ಕುದುರೆ. ರಾಜನ ಕಾಗದವನ್ನು ನೋಡಲು ತೋಳ ಬಾಗಿತು. ತಕ್ಷಣ ಕುದುರೆ ಜೋರಾಗಿ ಒದೆಯಿತು. ತೋಳ ತತ್ತರಿಸಿ ನೆಲಕ್ಕೆ ಬಿತ್ತು. ಅದು ಚೇತರಿಸಿಕೊಂಡು ಮೇಲೇಳುವ ಹೊತ್ತಿಗೆ ಕುದುರೆ ಓಡಿ ಹೋಗಿತ್ತು. ಇವತ್ತು ನಾನು ಎದ್ದ ಗಳಿಗೆ ಚೆನ್ನಾಗಿಲ್ಲ ಎಂದುಕೊಳ್ಳುತ್ತಾ ತೋಳ ತನ್ನ ಮನೆಗೆ ಹಿಂತಿರುಗಿತು. ರಾಮಪ್ಪ, ಈಗ ಹೇಳು, ತೋಳ ಮಾಡಿದ್ದು ಸರಿಯೇ? ತೋಳ ತನ್ನ ಗುರಿಯನ್ನು ಬಿಟ್ಟು ಭಾವುಕತೆ ತೋರಿಸಿ ಮೂರ್ಖವಾಯಿತು. ಅಸಲಿಗೆ ಒಳ್ಳೆಯದೋ ಕೆಟ್ಟದ್ದೋ, ತಾನು ಮಾಂಸಾಹಾರಿ ಪ್ರಾಣಿ, ತನಗೆ ಸಿಕ್ಕ ಪ್ರಾಣಿಗಳನ್ನು ತಿನ್ನಬೇಕು. ಆದರೆ ತೋಳ ಸಿಕ್ಕ ಅವಕಾಶಗಳನ್ನೆಲ್ಲ ಕಳೆದುಕೊಂಡಿತು. ಬೇರೆ ಪ್ರಾಣಿಗಳು ತೋಳವನ್ನು ಸುಲಭವಾಗಿ ಮೋಸ ಮಾಡಿ ತಪ್ಪಿಸಿಕೊಂಡವು. ಇದು ಕಥೆಯಷ್ಟೇ, ಅಸಲಿಗೆ ನಮ್ಮ ಜೀವನದಲ್ಲೂ ಬಹಳಷ್ಟು ಅವಕಾಶಗಳು ಬರುತ್ತವೆ. ಅಲ್ಲಿ ನಾವು ಮಾಡಬೇಕಾದ ಕೆಲಸವನ್ನೇ ಮಾಡಬೇಕು. ಅದನ್ನು ಬಿಟ್ಟು ಬೇರೆಯವರ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ ಎರಡೂ ಸರಿಯಾಗಿ ನಡೆಯುವುದಿಲ್ಲ. ಮನುಷ್ಯ ಎಂದ ಮೇಲೆ ದಯೆ, ಕರುಣೆ, ಮಾನವೀಯತೆ ಇರಬೇಕು. ಆದರೆ ಈ ಗುಣಗಳೇ ನಮ್ಮ ಸೋಲಿಗೆ, ಅವನತಿಗೆ ಕಾರಣವಾಗಬಾರದು. ನಮ್ಮ ಒಳ್ಳೆತನ ನಮ್ಮ ಹೇಡಿತನವಾಗಬಾರದು ಎಂದು ವಿವರಿಸಿ ಹೇಳಿದರು. ಪ್ರೀತಿಯ ಬಂಧುಗಳೇ, ಇತ್ತೀಚೆಗೆ ನಮ್ಮ ಯಕೋ ಕನ್ನಡ ಚಾನೆಲ್ ಪ್ರೇಕ್ಷಕರೊಬ್ಬರು ಒಂದು ಪ್ರಶ್ನೆನ ಕಳಿಸಿದ್ರು. ಸರ್, ಜೀವನದಲ್ಲಿ ಒಳ್ಳೆಯವರಾಗೋದೇ ತಪ್ಪ? ನಾವು ಬೇರೆಯವ್ರ ಮೇಲೆ ಕರುಣೆ ತೋರಿಸ್ತೀವಿ, ಆದರೆ ಜನರು ನಮ್ಮ ಒಳ್ಳೆತನನ ದಡ್ಡತನ ಅನ್ಕೋತಾರೆ, ಮೋಸ ಮಾಡೋಕೆ ನೋಡ್ತಾರೆ. ಈ ನನ್ನ ಒಳ್ಳೆತನದಿಂದ ಬಹಳಷ್ಟು ಅವಕಾಶಗಳನ್ನು ಕಳೆದುಕೊಂಡಿದ್ದೀನಿ, ದಯಮಾಡಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಅಸಲಿಗೆ ಅವರಿಗೆ ಉತ್ತರಿಸೋಕೆ ಈ ವಿಡಿಯೋ ಮಾಡಿದ್ದು. ಬಾಲ್ಯದಲ್ಲಿ ಕೇಳಿದ ಒಂದು ಕತೆನ ಹಂಚಿಕೊಂಡೆ. ಬಂಧುಗಳೇ, ಮೊದಲೇ ಒಂದು ಮಾತು ಹೇಳ್ತೀನಿ, ಯಾರಾದರೂ ಒಬ್ಬ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಾರೆ ಅಂದರೆ ಅದು ಅವನ ತಪ್ಪು, ಆತನಿಗೆ ನಾಚಿಕೆಯಾಗಬೇಕು. ಯಾಕಂತಂದ್ರೆ ನಂಬಿಕೆಗೆ ದ್ರೋಹ ಮಾಡಿದ್ದು ಅವನು. ಆದರೆ ಅದೇ ವ್ಯಕ್ತಿ ಅಥವಾ ಅದೇ ರೀತಿಯಲ್ಲಿ ಬೇರೆ ಯಾರಾದರೂ ವ್ಯಕ್ತಿ ನಿಮಗೆ ಮತ್ತೆ ಮೋಸ ಮಾಡಿದರೆ ಅದು ನಿಮ್ಮ ತಪ್ಪು, ನಿಮ್ಮ ಮೂರ್ಖತನ, ಈ ಬಾರಿ ನಿಮಗೆ ನಾಚಿಕೆಯಾಗಬೇಕು. ಇದಕ್ಕೆ ಒಳ್ಳೆತನ ಅನ್ನೋ ಬಣ್ಣ ಬಳಿಬೇಡಿ. ಹೌದು, ಮಾನವೀಯತೆ ಇರಬೇಕು. ಮನುಷ್ಯ ಅಂತಂದರೆ ಮನುಷ್ಯರನ್ನು ನಂಬಬೇಕು, ಆದರೆ ಆ ನಂಬಿಕೆ ಜೊತೆಗೆ ಎಚ್ಚರನೂ ಇರಬೇಕು. ಹಾಗೆ ಜನರು ಮಾಡೋ ಇನ್ನೊಂದು ದೊಡ್ಡ ತಪ್ಪು ಅಂದರೆ ಎಲ್ಲರ ಮುಂದೆ ಒಳ್ಳೆಯವರಾಗೋಕೆ ಪ್ರಯತ್ನಿಸ್ತಾರೆ. ಅಸಲಿಗೆ ನಾನಿಲ್ಲಿ ಪ್ರಯತ್ನಿಸ್ತಾರೆ ಅಂದರೆ ಯಾಕಂತಂದರೆ ಯಾವತ್ತೂ ಅದು ಸಾಧ್ಯ ಇಲ್ಲ. ಎಲ್ಲರ ಮುಂದೆ ಒಳ್ಳೆಯವರಾಗೋಕೆ ನೋಡಿದರೆ ನಮ್ಮ ಮನಃಶಾಂತಿನ ಕಳೆದುಕೊಳ್ತೀವಿ. ಅಸಲಿಗೆ ನಾವು ಹೇಗಿದ್ದೀವಿ ಹಾಗೆ ಇರಬೇಕು. ಹಾಗೆ ಇನ್ನೊಂದು ವಿಷಯ, ಒಬ್ಬ ವ್ಯಕ್ತಿಯ ಒಳ್ಳೆತನನ ಮೂರ್ಖತನ ಅಥವಾ ಹೇಡಿತನ ಅಂದ್ಕೊಳ್ಳೋದು ತಪ್ಪು. ಈಗ ಆಗ್ತಿರೋದು ಹಾಗೆ, ಜನರು ಮುಗ್ಧ ಜನರಿಗೆ ಮೋಸ ಮಾಡೋಕೆ ಹೊಸ ಹೊಸ ದಾರಿ ಹುಡುಕ್ತಿದ್ದಾರೆ. ಇನ್ನು ಕೆಲವರಿಗೆ ತಾವು ಯಾಕೆ ಅಂದುಕೊಂಡಿದ್ದು ಕೆಲಸ ಆಗ್ತಿರಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಅದಕ್ಕೆ ಉತ್ತರ ಗೊಂದಲಮಯ ಮನಸ್ಸು ಅಥವಾ ಉದಾಸೀನ. ಈ ಕತೆ ಕೇಳಿದ್ರಲ್ವಾ, ಈ ಕಥೆಯಲ್ಲೂ ಹಾಗೆ. ಆ ತೋಳಕ್ಕೆ ಆಹಾರ ಬೇಕಿತ್ತು, ಆದರೆ ಅದು ಆಹಾರ ಕಂಡೊಡನೆ ಅದರ ಮೇಲೆ ಬಿದ್ದು ತಿನ್ನದೆ ಉದಾಸೀನ ಮಾಡ್ತು, ಮಾತಿಗೆಳೀತು, ಮಾತು ಮನೆ ಕೆಡಿಸ್ತು ಅನ್ನೋ ಹಾಗೆ ಕೆಲಸ ಹಾಳು ಮಾಡ್ತು. ಅದು ಉಪವಾಸ ಇರಬೇಕಾಯಿತು. ಇದನ್ನ ಬರೀ ಕತೆ ಹಾಗೆ ಕೇಳಬೇಡಿ. ಅವಕಾಶಗಳು ಸಿಕ್ಕಾಗ ನಾವು ಅದು ಈ ತಪ್ಪು ಮಾಡಬಾರ್ದು. ಪ್ರತಿ ಅವಕಾಶಗಳನ್ನು ಬಳಸ್ಕೊಳ್ಳೋಕೆ ಕಾಯ್ತಿರ್ಬೇಕು, ಹಾಗೆ ತಕ್ಷಣ ಕ್ರಿಯಾಶೀಲರಾಗಬೇಕು.